ರಾಜಕೀಯದಲ್ಲಿ ಎಡಿಜಿಪಿ ಚಂದ್ರಶೇಖರ್ ಲೆಟರ್ ವಾರ್ ಶುರುವಾಗಿದೆ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಎಡಿಜಿಪಿ ಚಂದ್ರಶೇಖರ್ ಪತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಎಡಿಜಿಪಿ ಅವರು ಉತ್ತರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ, ಹೀಗಾಗಿ ಟೀಕಿಸ್ತಾ ಇದ್ದಾರೆ. ಅವರು ಕುಮಾರಸ್ವಾಮಿಯನ್ನ ಹಂದಿ ಅಂತ ಹೇಳಿದ್ರ? ಬರ್ನಾರ್ಡ್ ಶಾ ಅವರ ಹೇಳಿಕೆಯನ್ನು ಕೋಟ್ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಈ ವಿಚಾರದಲ್ಲಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಅವರು ಎಡಿಜಿಪಿ ಅಲಿಗೇಷನ್ ಮಾಡಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ ಅಷ್ಟೇ, ಗೊತ್ತಿರೋದು. ಈಗ ತಪ್ಪು ಮಾಡಿಬಿಟ್ಟಿದ್ದಾರೆ, ಅಧಿಕಾರಿಗಳ ಮೇಲೆ ಟೀಕೆ ಮಾಡೋದು ಯಾಕೆ ಮಾಡ್ತಾರೆ? ಕಾನೂನು ಬಾಹಿರ ಮಾಡಿದ್ರೆ ಟೀಕೆ ಹಂದಿಯನ್ನ ಪದ ಬಳಸಿರೋದು ಎಷ್ಟು ಮಟ್ಟಿಗೆ ಸರಿ ಸರ್? ಕುಮಾರಸ್ವಾಮಿ ಅವರು ಹಂದಿ ಅಂತ ಬಳಸಿರೋದು, ಕುಮಾರಸ್ವಾಮಿ ಹಂದಿ ಅಂತ ಬರ್ತಿದ್ದಾರ? ಅಲ್ಲ, ಆ ಪದವನ್ನ ಬರ್ತಿದ್ದಾರೆ. ಬರ್ನಾರ್ಡ್ ಶಾ ಹೇಳಿರೋದನ್ನ ಹೇಳಿದ್ದಾರೆ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಕಾಮೆಂಟ್ ಆನ್ ದಟ್. ಹಂದಿ, ಕುಮಾರಸ್ವಾಮಿ ಹಂದಿ ಅಂತ ಹೇಳಿದ್ದಾರ? ಬರ್ನಾರ್ಡ್ ಶಾ ಹೇಳಿ ಸಿ, ನಾನು ಐ ಡು ನಾಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ ನಾನು. ಪತ್ರದಲ್ಲಿ ಕುಮಾರಸ್ವಾಮಿ ಅವರನ್ನ ಹಂದಿಗೆ ಹೋಲಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೇವಲ ಕೋಟ್ ಮಾಡಿ ಹೇಳಿದ್ದಾರಷ್ಟೇ ಅಂತ ಪ್ರಿಯಾಂಕರಿಗೆ ಹೇಳಿದ್ದಾರೆ. ಪತ್ರ ಬರೆದವನು ನಾನಲ್ಲ, ಸ್ವೀಕಾರ ಮಾಡಿದವನೂ ನಾನಲ್ಲ. ಯಾರನ್ನ ಹೋಲಿಕೆ ಮಾಡಿ ಹಂದಿ ಅಂದಿದ್ದಾರೋ ನನಗೆ ಗೊತ್ತಿಲ್ಲ. ಮೊದಲು ಡಿನೋಟಿಫಿಕೇಶನ್ ಕೇಸಲ್ಲಿ ಸಹಿ ಮಾಡಿಲ್ಲ, ಕೋರ್ಟ್ಗೆ ಹೋಗಿ ಕೊನೆಗೆ ಸಹಿ ಮಾಡಿದ್ದು ನಾನೇ ಅಂತ, ಈಗ ಮತ್ತೆ ಸಹಿ ಮಾಡಿದ್ದು ನಾನೇ ಅಂತ ಹೇಳ್ತಿದ್ದಾರೆ. ಮರ್ಡರ್ ಮಾಡಿಲ್ಲ, ಹಾಫ್ ಮರ್ಡರ್ ಮಾಡಿದ್ದೀನಿ ಅಂದರೆ ಆ ಥರದ ಅರ್ಥ ಬರುತ್ತೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಪ್ರಿಯಾಂಕರಿಗೆ ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಅದನ್ನು ನಾನು ಕೇಳಿ ನೋಡಿದೆ ಸಂಪೂರ್ಣವಾಗಿ. ಈಗ ಒಬ್ಬರು ಅಧಿಕ ಇವರು ಎರಡು ಸರಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರು. ಐ ಡೋಂಟ್ ನೋ ವೈ ಹೀ ಈಸ್ ಮೇಕಿಂಗ್ ಸಚ್ ಅಲಿಗೇಷನ್ಸ್. ಆಮೇಲೆ ಇವ್ರ ಕಂಡರು ಕೆಲಸ ಮಾಡಿರ್ತಾರಲ್ಲ ಅವರು, ಅವಾಗ ಗೊತ್ತಾಗಿಲ್ವ ಇವರಿಗೆ ಚಂದ್ರಶೇಖರ್ ಒಳ್ಳೆಯವರ ಕೆಟ್ಟವರ, ಕೇಡರ್ ಚೇಂಜ್ ಮಾಡಿದಾರ ಇಲ್ವಾ, ಕೇಂದ್ರ ಸರ್ಕಾರದಿಂದ ಏನಾದರೂ ಒತ್ತಡ ತಂದ್ರ ಅಥವಾ ಬಿ ಜೆ ಪಿ ಕೇಂದ್ರ ಸರ್ಕಾರದಿಂದ ಏನಾದರೂ ಬೇರೆ ರೀತಿ ನಡೀತಾ ಅಂತ ಅವಾಗ ಹೇಗೆ ಸುಮ್ಮನಿದ್ರು? ಈಗ ನಿಮ್ಮ ಪರವಾಗಿ ಮಾಡಿದ್ರೆ ಅಧಿಕಾರಿ ಭಾಳ ಒಳ್ಳೆಯವನು, ಕಾನೂನಾತ್ಮಕವಾಗಿ ಮಾಡಿದ್ರೆ ಅವರು ನಿಮ್ಮ ವಿರೋಧಿನಾ? ಭಾಳ ಸ್ಪಷ್ಟವಾಗಿ ಎ ಡಿ ಜಿ ಪಿ ಅವರು ಲೆಟರ್ ಬರೆದಿದ್ದಾರೆ, ಹಿಂಗೆಲ್ಲ ನಮ್ಮ ವಿರುದ್ಧ ಮಾಡಿದ್ದಾರೆ. ಇದು ನೀವು ಯಾರು ಕೂಡ ನೀವು ಮಾನಸಿಕವಾಗಿ ಕುಗ್ಗೋದು ಬೇಡ, ನಾನಿದ್ದೀನಿ ನಿಮ್ಮ ಜೊತೆ. ವಿ ಐ ವಿಲ್ ನಾಟ್ ಅಲೌ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಆನ್ ದ ಇನ್ವೆಸ್ಟಿಗೇಷನ್ ಅಂತ ಅವ್ರ ಅಧಿಕಾರಿಗಳಿಗೆ ಬರೆದಿರೋದು ನೋಡಿ. ಅದನ್ನು ನಾನು ಕೇಳಿ ನೋಡಿದೆ ಸಂಪೂರ್ಣವಾಗಿ. ಇದೇ ಹೊತ್ತಿನಲ್ಲಿ ಬಿಜೆಪಿ ನಾಯಕರ ವಿರುದ್ಧವೂ ಪ್ರಿಯಾಂಕರಿಗೆ ವಾಗ್ದಾಳಿ ನಡೆಸಿದ್ದಾರೆ. ಮುನಿರತ್ನ ಪರ ಎಲ್ಲ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದೀನಿ. ಸಿಟಿ ರವಿ, ಆರ್ ಅಶೋಕ್, ರವಿಕುಮಾರ್, ವಿಜಯಂತ, ಯಾಕೆ ಮಾತಾಡ್ತಾ ಇದ್ದೀರಿ ಅವ್ರ ಪರವಾಗಿ? ನಿಮ್ಮದು ಏನಾದರೂ ಸಿ ಡಿ ಇದೆಯಾ? ಯಾಕೆ ಮುನಿರತ್ನ ಕಂಡ್ರೆ ಭಯ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ. ಮುನಿರತ್ನ ಅವರನ್ನ ಪಕ್ಷದಿಂದ ಕಿತ್ತು ಹಾಕಿ ಅಂತ ಯಾರೂ ಹೇಳ್ತಾ ಇಲ್ಲ. ಬಿಜೆಪಿ ನಾಯಕರ ವಿರುದ್ಧವೂ ಪ್ರಿಯಾಂಕರಿಗೆ ಇದೇ ಹೊತ್ತಿನಲ್ಲಿ ಇದೇ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಬರೇ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಲ್ಲ, ಮುನಿರತ್ನ ಬಂದ ವಿಷಯ ಬಂದಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ? ಬಿಜೆಪಿ ಅವ್ರು ಯಾರಾದರೂ ಒಬ್ಬರನ್ನ ಮಾತಾಡೋದು ಕೇಳಿದ್ದೀರಾ? ಹಾ, ಏನಂತಾರೆ ವಿಜೇಂದ್ರ ಅವರು, ಅಶೋಕ್ ಅವರು, ಮುನಿರತ್ನ ಅವ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರಿ, ನಾಚಿಕೆ ಬರಲ್ವ ನಿಮಗೆ? ಡಿಫೆಂಡ್ ಮಾಡ್ಕೊಂಡಿದ್ದೀರಾ ಇಂಥ ವ್ಯಕ್ತಿಗೆ? ಜಾತಿ ನಿಂದನೆ ಮಾಡಿದ್ದಾರೆ, ದಲಿತರ ಬಗ್ಗೆ ಮಾತಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ದಾರೆ. ಇವೆಲ್ಲ ಮಾತಾಡಿದ ಯಾವಾಗ? ಕಸದ ಮೇಲೆ ಹಣ ಮಾಡಬೇಕಾದ್ರೆ, ಎಕ್ಸ್ಟ್ರಾಷನ್ ಮಾಡಬೇಕಾದ್ರೆ, ಭ್ರಷ್ಟಾಚಾರ ಮಾಡಬೇಕಾದ್ರೆ, ಎಚ್ ಐ ವಿ ಪೇಷಂಟ್ನ ಮುಂದಿಟ್ಕೊಂಡು ನೀವು ಹನಿ ಟ್ರ್ಯಾಪ್ ಮಾಡ್ತೀರೇನ್ರಿ? ಇದ ಬಿ ಜೆ ಪಿ ಸಂಸ್ಕೃತಿ? ನೀವು ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋರು, ನಾಚಿಕೆ ಬರಲ್ವ ನಿಮಗೆ? ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ರಿ, ವಿಧಾನಸೌಧ ವಿಕಾಸಸೌಧದಲ್ಲಿ ಅತ್ಯಾಚಾರ ಮಾಡ್ತೀರಲ್ರಿ, ಇದ ನಿಮ್ಮ ಸಂಸ್ಕೃತಿ? ನೀವು ಧರ್ಮ ರಕ್ಷಕರಾ?
ಇದ್ರ ಬಗ್ಗೆ ಮಾತಾಡಿದಾರ? ಒಂದು ಒಬ್ಬ ಬಿಜೆಪಿ ಲೀಡರು ಏ ಇಂಥವ್ರಿಗೆ ಯಾಕ್ರಿ ನಮ್ಮ ಪಾರ್ಟಿನಲ್ಲಿ ಇಟ್ಟಿದ್ದಾರ, ಇವ್ರಿಗೆ ಕಿತ್ ಬಿಸಾಕ್ಬೇಕು ಇಂಥವನಿಗೆ ಅಂತ ಬಂತ ಬಾಯಿನಲ್ಲಿ ಯಾರು ಬಂದ? ಸಿ ಟಿ ರವಿ ಅವರು, ಆ ರವಿಕುಮಾರ್ ಅವರು, ವಿಜಯೇಂದ್ರ ಅವರು, ಅಶೋಕರು, ಎಲ್ಲರೂ ಮುನಿರತ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಯಾಕಪ್ಪ ನಿಮ್ದು ಸಿ ಡಿ ಇದೆಯಾ ಏನಾದ್ರೂ? ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆರ್ ಯು ಸ್ಪೀಕಿಂಗ್ ಆನ್ ಮಾರಲ್ ಗ್ರೌಂಡ್ಸ್? ಡ್ಯೂ ಹ್ಯಾವ್ ಎನಿ ಆಫ್ ಇಟ್ ಲೆಫ್ಟ್? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.